ನಾರ್ತ್ ಕೊರಿಯಾ ಪ್ರಪಂಚದ ಜೊತೆ ಸಂಬಂಧವಿಲ್ಲದೆ ತನ್ನನ್ನು ತಾನು ಬೇರೆ ಮಾಡಿಕೊಂಡು ವಿಚಿತ್ರವಾದ ನಾಯಕನೊಂದಿಗೆ ತನ್ನ ಇಷ್ಟಾನುಸಾರವಾದ ವಿಚಿತ್ರವಾದ ರೂಲ್ಸ್ಗಳಿಂದ ಎಷ್ಟೋ ಭಯಂಕರವಾಗಿ ತಿನ್ನುವ ಆಹಾರದಿಂದ ಹಿಡಿದು ಬಿಸಾಕುವ ಕಸದವರಿಗೆ ಪ್ರತಿಯೊಂದು ಕೂಡ ಗವರ್ಮೆಂಟ್ ಹೇಳುವ ಹಾಗೆ ನಡೆದುಕೊಳ್ಳುವ ಏಕೈಕ ದೇಶ ನಾರ್ತ್ ಕೊರಿಯಾ ಸೋ ಈ ವಿಡಿಯೋದಲ್ಲಿ ನಾರ್ತ್ ಕೊರಿಯಾಗೆ ಸಂಬಂಧಿಸಿದ ಬೇಸಿಕ್ ಇನ್ಫಾರ್ಮೇಷನ್ ಇಂದ ಹಿಡಿದು ಶಿಕ್ಷಣದವರಿಗೆ ಎಲ್ಲವನ್ನೂ ಕೂಡ ಹೇಳಲಾಗಿದೆ ಸೋ ವಿಡಿಯೋ ತುಂಬಾ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲು ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಯಾಕೆ ಬೇರೆ ಬೇರೆ ಆದವು ಎಂಬುದನ್ನ ಸಿಂಪಲ್ ಆಗಿ ಹೇಳ್ತೀನಿ ಒಂದು ಸಮಯದಲ್ಲಿ ಸೌತ್ ಕೊರಿಯಾ ಮತ್ತು ನಾರ್ತ್ ಕೊರಿಯಾ ಎಂದು ಬೇರೆ ಬೇರೆ ದೇಶಗಳು ಇರಲಿಲ್ಲ ಎರಡು ದೇಶಗಳು ಸೇರಿ ಕೇವಲ ಕೊರಿಯಾ ಎಂದು ಮಾತ್ರವೇ ಇತ್ತು ಈ ಕೊರಿಯಾವನ್ನ 1910 ರಲ್ಲಿ ಜಪಾನ್ ಆಕ್ರಮಿಸಿ ಆಳ್ವಿಕೆ ನಡೆಸುತ್ತೆ ನಂತರ 1945 ರಲ್ಲಿ ಅಂದ್ರೆ ಎರಡನೇ ಪ್ರಪಂಚ ಯುದ್ಧ ನಡೆಯತಾ ಇರುವ ಕೊನೆಯಲ್ಲಿ ಈ ಕೊರಿಯಾ ದೇಶವನ್ನ ಅಮೆರಿಕ ಮತ್ತು ರಷ್ಯಾದಲ್ಲಿರುವ ಸೋವಿಯತ್ ಯೂನಿಯನ್ ಇವೆರಡು ಸೇರಿ ಜಪಾನ್ ಮೇಲೆ ಗೆದ್ದು ಈ ಕೊರಿಯಾ ದೇಶವನ್ನ ಸ್ವಾಧೀನಪಡಿಸಿಕೊಳ್ಳುತ್ತವೆ ಇದರಿಂದ ಈ ಎರಡು ದೇಶಗಳು ಕೂಡ ಈ ಕೊರಿಯಾ ದೇಶವನ್ನ ಎರಡು ಸಮಾನವಾದ ಭಾಗಗಳಾಗಿ ಹಂಚಿಕೊಳ್ಳುತ್ತವೆ ಅವೇ ಸೌತ್ ಕೊರಿಯಾ ಮತ್ತು ನಾರ್ತ್ ಕೊರಿಯಾ ಸೌತ್ ಕೊರಿಯಾವನ್ನ ಅಮೆರಿಕ ತಗೊಂಡ್ರೆ ನಾರ್ತ್ ಕೊರಿಯಾವನ್ನ ಸೋವಿಯತ್ ಯೂನಿಯನ್ ಹಂಚಿಕೊಳ್ಳುತ್ತೆ ಸೋ ಯಾವಾಗ ಈ ರೀತಿ ಎರಡು ಭೂಭಾಗಗಳಾಗಿ ವಿಂಗಡಣೆಯಾಗುತ್ತೋ ಎರಡು ದೇಶಗಳಲ್ಲಿ ಎರಡು ಗವರ್ನಮೆಂಟ್ಗಳು ಏರ್ಪಡುತ್ತವೆ ಜೊತೆಗೆ ಈ ಎರಡು ದೇಶಗಳ ಮಧ್ಯೆ ವೈರತ್ವ ಕೂಡ ಶುರುವಾಗುತ್ತೆ ಇದರಿಂದ 1950 ರಲ್ಲಿ ನಾರ್ತ್ ಕೊರಿಯಾ ಸೈನ್ಯ ಸೌತ್ ಕೊರಿಯಾದ ಮೇಲೆ ದಂಡೆತ್ತಿ ಅವರ ಭೂಭಾಗದಲ್ಲಿರುವ ಸ್ವಲ್ಪ ಭಾಗವನ್ನ ಆಕ್ರಮಿಸಿ ಬಿಡುತ್ತೆ ಇದರಿಂದ ಸೌತ್ ಕೊರಿಯಾವನ್ನ ರಕ್ಷಿಸೋಕೆ ಅಮೆರಿಕ ಬರುತ್ತೆ ಹಾಗೆ ನಾರ್ತ್ ಕೊರಿಯಾಗೆ ಸಹಾಯ ಮಾಡೋಕೆ ಚೀನಾ ಬರುತ್ತೆ ಹೀಗೆ 1950 ರಿಂದ 1953 ರವರೆಗೆ ಎರಡು ದೇಶಗಳ ಮಧ್ಯೆ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ಸುಮಾರು 10 ಲಕ್ಷ ಜನ ಸತ್ತೋಗ್ತಾರೆ ನಂತರ 1953 ರಲ್ಲಿ ಎರಡು ದೇಶಗಳ ಮಧ್ಯೆ ಬಾರ್ಡರ್ ಅನ್ನು ಏರ್ಪಡಿಸಿ ಕೊನೆಗೆ ಯುದ್ಧವನ್ನ ಮುಗಿಸುತ್ತಾರೆ ಹೀಗೆ ಈ ಕೊರಿಯಾ ಎರಡು ಭಾಗಗಳಾಗಿ ವಿಂಗಡಣೆಯಾಗಿ ಈ ರೀತಿ ಎರಡು ದೇಶಗಳಾಗಿ ಬದಲಾಗಿದೆ ಸೋ ಈಗ ನಾವು ಈ ವಿಡಿಯೋದಲ್ಲಿ ನಾರ್ತ್ ಕೊರಿಯಾದ ಬಗ್ಗೆ ಮಾತ್ರವೇ ತಿಳಿದುಕೊಳ್ಳಲಿದ್ದೇವೆ ಸೌತ್ ಕೊರಿಯಾದ ಬಗ್ಗೆಯೂ ಕೂಡ ವಿಡಿಯೋ ಬೇಕು ಅಂದ್ರೆ ಕೆಳಗಡೆ ಎಸ್ ಸೌತ್ ಕೊರಿಯಾ ಎಂದು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಸೋ ಲೇಟ್ ಮಾಡದೆ ನಾರ್ತ್ ಕೊರಿಯಾದ ಬಗ್ಗೆ ಆಸಕ್ತಿಕರವಾದ ವಿಷಯಗಳನ್ನ ಸ್ಟಾರ್ಟ್ ಮಾಡೋಣ ನಡೀರಿ ನಾರ್ತ್ ಕೊರಿಯಾ ದೇಶದ ಅಧಿಕಾರಿಕ ಹೆಸರು ದ ಡೆಮಾಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಈ ದೇಶದ ಹೆಸರಿನಲ್ಲಿರುವ ಕೊರಿಯಾ ಎಂಬ ಪದ ಗುರಿಯೋ ಎಂಬ ಹೆಸರಿನಿಂದ ಬಂದಿದೆ ಗುರಿಯೋ ಎಂಬುದು ಮಧ್ಯಯುಗದಲ್ಲಿ ಈ ದೇಶವನ್ನ ಆಳಿದ ಗೋಗುರಿಯೋ ಎಂಬ ಒಂದು ಸಾಮ್ರಾಜ್ಯದ ಹೆಸರು ನಾರ್ತ್ ಕೊರಿಯಾದ ವಿಸ್ತೀರ್ಣ 1,20,540 ಚದರ ಕಿಲೋಮೀಟರ್ಗಳು ವಿಸ್ತೀರ್ಣದ ಪ್ರಕಾರ ಸೌತ್ ಕೊರಿಯಾಗಿಂತ ನಾರ್ತ್ ಕೊರಿಯಾ 21% ದೊಡ್ಡದು ಈ ದೇಶದ ಜನಸಂಖ್ಯೆ 2.58 ಕೋಟಿ ಅಂದ್ರೆ ತುಂಬಾ ಕಡಿಮೆ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಕರ್ನಾಟಕದ ಒಟ್ಟು ಜನಸಂಖ್ಯೆಯ ಮೂರು ಭಾಗದಲ್ಲಿ ಒಂದು ಭಾಗ ನಾರ್ತ್ ಕೊರಿಯಾ ದೇಶದ ಬಾವುಟ ಮೂರು ಬಣ್ಣಗಳಿಂದ ಈ ರೀತಿ ಇರುತ್ತೆ ಕೆಂಪು ಬಣ್ಣ ಎಂಬುದು ಈ ದೇಶದ ಪ್ರಜೆಗಳ ದೇಶಭಕ್ತಿ ಮತ್ತು ಸಂಕಲ್ಪವನ್ನು ಸೂಚಿಸಿದರೆ ಕೆಂಪು ನಕ್ಷತ್ರ ಎಂಬುದು ಇವರ ಕ್ರಾಂತಿಯುತವಾದ ಸಂಪ್ರದಾಯವನ್ನು ಸೂಚಿಸುತ್ತೆ ಇನ್ನು ಬಿಳಿಯ ಬಣ್ಣ ಈ ದೇಶದ ಸಂಸ್ಕೃತಿಯ ಐಕ್ಯತೆಯನ್ನು ಸೂಚಿಸಿದರೆ ನೀಲಿ ಬಣ್ಣ ಎಂಬುದು ಶಾಂತಿ ಮತ್ತು ಅಂತರ್ಜಾತಿಯ ಐಕ್ಯತೆಗಾಗಿ ಹೋರಾಡಬೇಕು ಎಂಬ ಸಂಕೇತವನ್ನು ಸೂಚಿಸುತ್ತೆ ಈ ದೇಶದ ರಾಜಧಾನಿ ಪ್ಯೋಂಗ್ಯಾಂಗ್ ನಗರ ಈ ರಾಜಧಾನಿ ನಗರದಲ್ಲಿ ಪ್ರಜೆಗಳು ವಾಸಿಸಬೇಕು ಅಂದ್ರೆ ಮೊದಲು ಅಲ್ಲಿನ ಗವರ್ನಮೆಂಟ್ ನಿಂದ ಪರ್ಮಿಷನ್ ಅನ್ನು ತಗೋಬೇಕು ಈ ನಗರದೊಳಗೆ ಯಾವುದೇ ರೀತಿಯ ಹೊಲಸಾಗಿರುವ ವಾಹನಗಳನ್ನು ಬರೋಕೆ ಬಿಡಲ್ಲ ಯಾವುದಾದ್ರೂ ವಾಹನ ಹೊಲಸಾಗಿರುವ ಹಾಗೆ ಈ ನಗರದಲ್ಲಿ ಕಾಣಿಸಿದ್ರೆ ಅವುಗಳಿಗೆ ಫೈನ್ಸ್ ಹಾಕ್ತಾರೆ ಅಷ್ಟೇ ಅಲ್ಲದೆ ಈ ರಾಜಧಾನಿಯ ಮೂಲಕ ಯಾರಾದರೂ ಪ್ರಯಾಣಿಸಬೇಕು ಅನ್ಕೊಂಡ್ರೆ ಅವರು ಮೊದಲು ಟ್ರಾವೆಲ್ ಸರ್ಟಿಫಿಕೇಟ್ ಅನ್ನು ಪಡೆದಿರಬೇಕು ಈ ದೇಶದ ಕರೆನ್ಸಿಯನ್ನ ನಾರ್ತ್ ಕೊರಿಯನ್ ವಾನ್ ಎಂದು ಕರೀತಾರೆ ಇವರ ಕರೆನ್ಸಿ ನಮ್ಮ ಇಂಡಿಯನ್ ಕರೆನ್ಸಿಗಿಂತ ತುಂಬಾ ಕಡಿಮೆ ಇವರ ಒಂದು ವೋನ್ ಬಂದ್ಬಿಟ್ಟು ನಮ್ಮ 0.083 ಪೈಸೆಗಳಿಗೆ ಸಮ ಅಂದ್ರೆ ಇವರ 12.11 ವೋನ್ಸ್ ಗಳು ಬಂದ್ಬಿಟ್ಟು ನಮ್ಮ 1 ರೂಪಾಯಿಗೆ ಸಮ ಸೊ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ಇಂದಿನ ದಿನಗಳಲ್ಲಿ ಕೆಲಸ ಸಿಗುವುದು ಎಷ್ಟು ಕಷ್ಟ ಅಂತ ನಮಗೆಲ್ಲ ಗೊತ್ತು ರೆಸ್ಯೂಮ್ಸ್ ಗಳನ್ನ ರೆಡಿ ಮಾಡಬೇಕು ಎಚ್ಆರ್ ಗಳನ್ನ ಸಂಪರ್ಕ ಮಾಡಬೇಕು ಆದರೂ ಕೂಡ ನಮಗೆ ಜಾಬ್ ಸಿಗುವುದು ಗ್ಯಾರಂಟಿ ಇರಲ್ಲ ಒಂದು ವೇಳೆ ಹೇಗೋ ಉದ್ಯೋಗ ಸಿಕ್ಕರೆ ಅದು ಇಷ್ಟವಿರಲ್ಲ ಅಥವಾ ಸಂಬಳದಲ್ಲಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಸೊ ಜಾಬ್ ಹುಡುಕುವುದು ರೆಸ್ಯೂಮ್ ಅಥವಾ ಡಿಗ್ರಿ ಮೇಲೆ ಡಿಪೆಂಡ್ ಆಗಿರಬಾರದು ನಿಮ್ಮ ಹತ್ರ ಸ್ಕಿಲ್ಸ್ ಇದ್ರೆ ಜಾಬ್ ತಾನಾಗಿಯೇ ಒಲಿದು ಬರುತ್ತೆ ಇದನ್ನೇ ಕಳೆದ 1 ವರ್ಷದಿಂದ ರೀಲೆವೆಲ್ ಮಾಡ್ತಾ ಇದೆ ಸುಮಾರು 75 ಕೋಟಿಗಿಂತ ಹೆಚ್ಚು ಕ್ರಿಯೇಟಿವ್ ಆಫರ್ಸ್ ಗಳನ್ನ ರೀಲೆವೆಲ್ ಈಗಾಗಲೇ ಡೆಲಿವರಿ ಮಾಡಿದೆ 1100ಕ್ಕೂ ಹೆಚ್ಚು ಅಧಿಕ ಜಾಬ್ ಆಫರ್ಸ್ ಗಳನ್ನ ರಿಲೀಸ್ ಮಾಡಿದೆ ಇದು ಐಐಟಿ ಅಥವಾ ಐಐಎಂ ಗಳ 1 ವರ್ಷದ ನಂಬರ್ ಗಿಂತ ಜಾಸ್ತಿ ಇದಷ್ಟೇ ಅಲ್ಲ ಈ ಎಲ್ಲಾ ಜಾಬ್ಸ್ ಟಾಪ್ ಕಂಪನಿಗಳಾದ ಬಿಸ್ಲರಿ ಪೇಟಿಎಂ ಮೀಶೋ ಮತ್ತು 800ಕ್ಕೂ ಅಧಿಕ ಕಂಪನಿಗಳಲ್ಲಿ ಸಿಕ್ಕಿವೆ ನೀವು ಜಸ್ಟ್ ರೀಲೆವೆಲ್ ಗೆ ಹೋಗಿ ಅವರ ಫ್ರೀ ಟೆಸ್ಟ್ ಪಾಸ್ ಆಗಿ ಕ್ವಾಲಿಫೈ ಆದ್ರೆ ನಿಮಗೂ ಜಾಬ್ ಪಡೆಯುವ ಅವಕಾಶ ಸಿಗುತ್ತೆ ಸೇಲ್ಸ್ ಟೆಕ್ ಮತ್ತು ಎಚ್ಆರ್ ಗಳಂತಹ 11 ವಿವಿಧ ಡೊಮೇನ್ಸ್ ಗಳಲ್ಲಿ ನಿಮ್ಮ ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಂಡ್ ಇಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ರೀಲೆವೆಲ್ ನಿಮಗೆ ಜಾಬ್ಸ್
ಸಂಪಾದಿಸೋದ್ರಲ್ಲಿ ಹೆಲ್ಪ್ ಮಾಡೋದಷ್ಟೇ ಅಲ್ಲ 11 ವಿವಿಧ ಡೊಮೇನ್ಸ್ ಗೆ ಸಂಬಂಧಿಸಿದ ಬೆಸ್ಟ್ ಕೋರ್ಸಸ್ ಗಳನ್ನು ಅವರ ಪ್ಲಾಟ್ಫಾರ್ಮ್ ನಲ್ಲಿ ಒದಗಿಸುತ್ತೆ ಸೋ ಒಂದು ವೇಳೆ ನೀವು ನಿಮ್ಮ ಕೆರಿಯರ್ ಅನ್ನು ಫ್ರೆಶ್ ಆಗಿ ಅಥವಾ ಕೆರಿಯರ್ ಬ್ರೇಕ್ ಆದವರು ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ್ರೆ ಈ ಕೋರ್ಸಸ್ ನಿಮಗಾಗಿಯೇ ಸೋ ನೀವು ಮಾಡಬೇಕಾದದ್ದು ಇಷ್ಟೇ ರೀಲೆವೆಲ್ ಪ್ಲಾಟ್ಫಾರ್ಮ್ ಗೆ ಹೋಗಿ ಕೋರ್ಸಸ್ ಗೆ ಅಪ್ಲೈ ಮಾಡಿ ನಂತರ ಅಡ್ಮಿಷನ್ ಟೀಮ್ ನವರು ನಿಮ್ಮ ಜೊತೆ ಆನ್ಲೈನ್ ಮೀಟಿಂಗ್ ಸ್ಕೆಡ್ಯೂಲ್ ಮಾಡ್ತಾರೆ ಅವರು ನೀವು ಸ್ಟೂಡೆಂಟ್ ಅಥವಾ ಅಮೆಜಾನ್ ನಂತಹ ದೊಡ್ಡ ಕಂಪನಿಯಲ್ಲಿ ಜಾಬ್ ಮಾಡಿದವರ ಎಂದು ನೋಡಲ್ಲ ನಿಮ್ಮತ್ರ ಸ್ಕಿಲ್ಸ್ ಬೆಳೆಸಿಕೊಳ್ಳುವ ಪ್ಯಾಶನ್ ಇದೆಯಾ ಎಂದು ಮಾತ್ರವೇ ನೋಡ್ತಾರೆ ನೀವು ಇಲ್ಲಿಯವರೆಗೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೂ ಕಲಿಯಬೇಕು ಎಂಬ ಆಸಕ್ತಿ ಇದೆ ಅಂತ ನನಗೆ ಅನಿಸ್ತಾ ಇದೆ ಸೋ ನೀವ್ಯಾಕೆ ಇದರ ಅಡ್ವಾಂಟೇಜ್ ತಗೋಬಾರದು ಸೋ ತಕ್ಷಣವೇ ರೀಲೆವೆಲ್ ಕೋರ್ಸಸ್ ಚೆಕ್ ಔಟ್ ಮಾಡಿ ಲಿಮಿಟೆಡ್ ಸೀಟ್ಸ್ ಮಾತ್ರ ಇವೆ ಆದ್ರೆ ಅಪರ್ಚುನಿಟೀಸ್ ಮಾತ್ರ ಅನ್ಲಿಮಿಟೆಡ್ ನಿಮ್ಮ ಬೆಸ್ಟ್ ಕೆರಿಯರ್ ಜಸ್ಟ್ ಒಂದೇ ಕ್ಲಿಕ್ ನಲ್ಲಿದೆ ನಾರ್ತ್ ಕೊರಿಯಾ ದೇಶದಲ್ಲಿ ಧರ್ಮ ಸ್ವಾತಂತ್ರ್ಯ ಇಲ್ಲ ಈ ದೇಶ ತನ್ನನ್ನು ತಾನು ನಾಸ್ತಿಕರ ದೇಶ ಎಂದು ಕರೆದುಕೊಳ್ಳುತ್ತೆ ಅಷ್ಟೇ ಅಲ್ಲ ಧರ್ಮಗಳನ್ನು ಪಾಲಿಸುವವರನ್ನ ಇಲ್ಲಿನ ಪ್ರಭುತ್ವ ಹಿಂಸಿಸುತ್ತೆ 1950 ರಲ್ಲಿ ವಿವಿಧ ಧರ್ಮದವರು 24% ಇದ್ರೆ 2002 ರ ಹೊತ್ತಿಗೆ ಈ ಜನಸಂಖ್ಯೆ ಶೇಕಡಾ 0.16% ಗೆ ಬಂದಿದೆ ಉದ್ದಮತ ಕ್ರೈಸ್ತ ಮತ ಕೋಂಡೋಯಿಸಂ ಮತ್ತು ಶಮನಿಸಂ ಹೀಗೆ ಈ ಮತಗಳನ್ನು ಪಾಲಿಸುವವರು ಕೆಲವು ಜನ ಇದ್ರೂ ಕೂಡ ಇವರು ಇವುಗಳನ್ನ ರಹಸ್ಯವಾಗಿಯೇ ಪಾಲಿಸ್ತಾ ಇದ್ದಾರೆ ಒಂದು ಮಾತಿನಲ್ಲಿ ಹೇಳಬೇಕು ಅಂದ್ರೆ ನಾರ್ತ್ ಕೊರಿಯಾಗೆ ಕಿಮ್ ಮತ್ತು ಆತನ ಕುಟುಂಬದವರೇ ದೇವರು ಎಂಬಂತೆ ಪ್ರಜೆಗಳನ್ನು ಇವರು ನಿಯಂತ್ರಿಸ್ತಾ ಇದ್ದಾರೆ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಎರಡು ದೇಶಗಳ ಅಧಿಕಾರಿಕ ಭಾಷೆ ಕೂಡ ಒಂದೇ ಅದೇ ಕೊರಿಯನ್ ಲ್ಯಾಂಗ್ವೇಜ್ ಎರಡು ದೇಶಗಳ ಭಾಷೆ ಒಂದೇ ಆಗಿದ್ರೂ ಕೂಡ ಅವರು ಮಾತನಾಡುವ ಸ್ಟೈಲ್ ಮಾತ್ರ ಬೇರೆ ಬೇರೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಮಾತನಾಡುವ ಭಾಷೆ ಕನ್ನಡವೇ ಆಗಿದ್ರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಮಾತನಾಡುವ ಶೈಲಿ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಮಾತನಾಡುವ ಶೈಲಿ ಹೇಗೆ ಬೇರೆ ಬೇರೆ ಆಗಿರುತ್ತೋ ಎರಡು ದೇಶಗಳ ಕೊರಿಯನ್ ಲ್ಯಾಂಗ್ವೇಜ್ ಕೂಡ ಹಾಗೆಯೇ ಇರುತ್ತೆ ನಾರ್ತ್ ಕೊರಿಯಾ ಅದ್ಭುತವಾಗಿ ಅಕ್ಷರತೆಯಲ್ಲಿ 100% ಮುಂದೆ ಇದೆ ಅಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಓದಬಲ್ಲರು ಮತ್ತು ಬರೆಯಬಲ್ಲರು ಈ ದೇಶದಲ್ಲಿ ಪ್ರತಿ 100 ಜನ ಸ್ತ್ರೀಯರಿಗೆ 95 ಜನ ಪುರುಷರಿದ್ದಾರೆ ಈ ದೇಶ ಪ್ರಜೆಗಳ ಸರಾಸರಿ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 71.9 ವರ್ಷಗಳಿಗಿಂತ ಕಡಿಮೆ ಇದೆ ಗಂಡಸರ ಸರಾಸರಿ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 68 ವರ್ಷಗಳಿದ್ರೆ ಹೆಂಗಸರ ಸರಾಸರಿ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 75.5 ವರ್ಷಗಳಿದೆ ನಾರ್ತ್ ಕೊರಿಯಾ ಮತ್ತು ನಮ್ಮ ಭಾರತಕ್ಕೆ ಇರುವ ಟೈಮ್ ವೇರಿಯೇಷನ್ ಕೇವಲ 3 ಗಂಟೆಗಳು ಮಾತ್ರವೇ ನಮಗೆ ಇಲ್ಲಿ ಬೆಳಿಗ್ಗೆ 9 ಗಂಟೆಯಾದ್ರೆ ಅವರಿಗೆ ಅಲ್ಲಿ ಬೆಳಿಗ್ಗೆ 5:30 ಅಂದ್ರೆ ನಾವೇ ಸಮಯದಲ್ಲಿ ಮುಂದೆ ಇದ್ದೀವಿ ನಾರ್ತ್ ಕೊರಿಯಾದಲ್ಲಿರುವ ಪ್ರಜೆಗಳು ತಮ್ಮ ಮಕ್ಕಳನ್ನ ಸ್ಕೂಲ್ ನಲ್ಲಿ ಜಾಯಿನ್ ಮಾಡಬೇಕು ಅನ್ಕೊಂಡ್ರೆ ಈ ರೂಲ್ ಖಂಡಿತ ಪಾಲಿಸಬೇಕಾಗುತ್ತೆ ಅದೇನಂದ್ರೆ ತಮ್ಮ ಮಕ್ಕಳನ್ನ ಕಳಿಸುವ ಸ್ಕೂಲ್ಗೆ ಮಕ್ಕಳು ಕುಳಿತುಕೊಳ್ಳೋಕೆ ಡೆಸ್ಕ್ ಗಳನ್ನ ಮತ್ತು ಕುರ್ಚಿಗಳನ್ನ ಅವರ ತಂದೆ ತಾಯಿಗಳೇ ಕೊಡಿಸಬೇಕು ಶಾಲೆ ಯಾವುದೇ ರೀತಿಯ ಡೆಸ್ಕ್ ಗಳನ್ನಾಗಲಿ ಅಥವಾ ಕುರ್ಚಿಗಳನ್ನಾಗಲಿ ಪ್ರೊವೈಡ್ ಮಾಡಲ್ಲ ನಾರ್ತ್ ಕೊರಿಯಾ ಅಮೆರಿಕ ದೇಶವನ್ನ ದ್ವೇಷಿಸುತ್ತೆ ಅದಕ್ಕಾಗಿಯೇ ಇವರ ದೇಶದಲ್ಲಿ ಬ್ಲೂ ಕಲರ್ ಜೀನ್ಸ್ ಹಾಕಿಕೊಳ್ಳುವುದನ್ನ ನಿಷೇಧಿಸಿದ್ದಾರೆ ಯಾರಾದ್ರೂ ಹಾಕಿಕೊಂಡ್ರೆ ಅವರಿಗೆ ದಂಡ ತಪ್ಪಿದ್ದಲ್ಲ ಬ್ಲೂ ಜೀನ್ಸ್ ಗೆ ಮತ್ತು ಅಮೆರಿಕದ ಮೇಲಿರುವ ದೇಶಕ್ಕೆ ಸಂಬಂಧ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬ್ಲೂ ಕಲರ್ ಎಂಬುದು ಅಮೆರಿಕ ದೇಶದ ಧ್ವಜದಲ್ಲಿ ಇರೋದ್ರಿಂದ ಈ ರೂಲ್ ಇಟ್ಟಿದ್ದಾರಂತೆ ಪ್ರಸ್ತುತ ನಮ್ಮ ದೇಶದಲ್ಲಿ ನಾವು ಸಲೂನ್ ಗೆ ಹೋದ್ರೆ ನಮಗೆ ಇಷ್ಟವಾದ ಸ್ಟೈಲ್ ನಲ್ಲಿ ಹೇರ್ ಕಟ್ ಮಾಡಿಸ್ಕೊಳ್ತೀವಿ ಆದ್ರೆ ನಾರ್ತ್ ಕೊರಿಯಾದಲ್ಲಿರುವ ಗಂಡಸರಿಗೆ ಈ ಅದೃಷ್ಟ ಇಲ್ಲ ಇಲ್ಲಿನ ಪ್ರಭುತ್ವ ಕೇವಲ 28 ಹೇರ್ ಸ್ಟೈಲ್ಸ್ ಗಳಿಗೆ ಮಾತ್ರವೇ ಪರ್ಮಿಷನ್ ಕೊಟ್ಟಿದೆ ಅವರಿಗೆ ಇಷ್ಟವಾದ್ರೂ ಆಗದೇ ಇದ್ರೂ ಕೂಡ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ತಮ್ಮ ಹೇರ್ ಸ್ಟೈಲ್ ಆಗಿ ಮಾಡ್ಕೋಬೇಕು ಹಾಗಂತ ಬೇರೆ ಹೇರ್ ಸ್ಟೈಲ್ ಅನ್ನ ಟ್ರೈ ಮಾಡಿದ್ರೆ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ ಹಾಗೆ ಮದುವೆ ಆಗದ ಹೆಂಗಸರು ತಪ್ಪದೆ ಶಾರ್ಟ್ ಹೇರ್ ಅನ್ನ ಮಾತ್ರವೇ ಮೇಂಟೈನ್ ಮಾಡಬೇಕು ಅದೇ ಮದುವೆ ಆದ ಹೆಣ್ಮಕ್ಕಳಾದ್ರೆ ಅವರಿಗೆ ಬಹಳಷ್ಟು ರೀತಿಯ ಆಪ್ಷನ್ಸ್ ಇರುತ್ತವೆ ಗೂಗಲ್ ಟ್ವಿಟರ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಹಾಗೆಯೇ ಸೌತ್ ಕೊರಿಯಾಗೆ ಸಂಬಂಧಿಸಿದ ವೆಬ್ಸೈಟ್ ಗಳು ಹೀಗೆ ಇಂತಹ ಯಾವುದನ್ನು ಕೂಡ ನಾರ್ತ್ ಕೊರಿಯಾದಲ್ಲಿ ಉಪಯೋಗಿಸೋಕೆ ಅವಕಾಶವಿರಲ್ಲ ಈ ದೇಶದ ಪ್ರಜೆಗಳಿಗೆ ಇಂಟರ್ನೆಟ್ ಸೌಕರ್ಯ ಇದ್ರೂ ಕೂಡ ಇವರು ಆ ಇಂಟರ್ನೆಟ್ ಮೂಲಕ ಕೇವಲ 28 ವೆಬ್ಸೈಟ್ಸ್ ಗಳನ್ನ ಮಾತ್ರವೇ ಬ್ರೌಸ್ ಮಾಡಿಕೊಳ್ಳಬಲ್ಲರು ಹಾಗೆ ಇಲ್ಲಿನ ಪ್ರಜೆಗಳು ಕಂಪ್ಯೂಟರ್ ಗಳು ಮತ್ತು ಲ್ಯಾಪ್ಟಾಪ್ಸ್ ಗಳನ್ನ ಕೊಂಡುಕೊಳ್ಳಬೇಕು ಅನ್ಕೊಂಡ್ರೆ ಮೊದಲು ಗೌರ್ಮೆಂಟ್ ನಿಂದ ಅನುಮತಿಯನ್ನ ಪಡಿಬೇಕು ಇಂಟರ್ನೆಟ್ ವಿಷಯದಲ್ಲಿ ನಾರ್ತ್ ಕೊರಿಯಾ ಇಷ್ಟು ಕಠಿಣವಾಗಿ ಇರೋಕೆ ಕಾರಣ ಇವರ ದೇಶಕ್ಕೆ ಸಂಬಂಧಿಸಿದ ಸಮಾಚಾರ ಬೇರೆ ದೇಶಗಳಿಗೆ ಹೋಗಬಾರದು ಎಂದು ನಮ್ಮ ಭಾರತದಲ್ಲಿ ಆಗಾಗ ಕರೆಂಟ್ ಹೋದ್ರೇನೆ ಜನ ಸುಮ್ಮನಿರಲ್ಲ ಆದ್ರೆ ನಾರ್ತ್ ಕೊರಿಯಾದಲ್ಲಿ ಪ್ರತಿದಿನ ರಾತ್ರಿ ದೇಶ ಪೂರ್ತಿ ಕರೆಂಟೇ ಇರಲ್ಲ ಅಲ್ಲಿನ ಪ್ರಭುತ್ವವೇ ಪವರ್ ಅನ್ನ ಕಟ್ ಮಾಡಿ ಬಿಡುತ್ತೆ ಇನ್ನು ಹೇಳಬೇಕು ಅಂದ್ರೆ ದೇಶ ಪೂರ್ತಿ ರಾತ್ರಿ ಆದ ತಕ್ಷಣ ಕತ್ತಲಾಗಿ ಬದಲಾಗಿ ಬಿಡುತ್ತೆ ನಾರ್ತ್ ಕೊರಿಯಾ ಈ ರೀತಿ ರಾತ್ರಿ ಹೊತ್ತಿನಲ್ಲಿ ಪವರ್ ಅನ್ನ ಕಟ್ ಮಾಡೋಕೆ ಕಾರಣ ದೇಶಕ್ಕೆ ಸರಿ ಹೋಗುವಷ್ಟು ಎಲೆಕ್ಟ್ರಿಸಿಟಿಯನ್ನ ಉತ್ಪತ್ತಿ ಮಾಡೋಕೆ ಅವಕಾಶ ಇಲ್ಲದೆ ಇರೋದೆ ಅದಕ್ಕಾಗಿಯೇ ಪ್ರಜೆಗಳು ರಾತ್ರಿ ಮನೆಗಳಲ್ಲಿ ಸೋಲಾರ್ ಮೂಲಕ ಸ್ಟೋರ್ ಮಾಡಿಕೊಂಡ ಪವರ್ ಅನ್ನ ಯೂಸ್ ಮಾಡಿಕೊಳ್ತಾರೆ ಅಷ್ಟೇ ಅಲ್ಲ ಇಲ್ಲಿನ ಪ್ರಜೆಗಳು ರಾತ್ರಿ 7:30 ಗಂಟೆಗೆಲ್ಲ ಊಟ ಮಾಡಿ ನಿದ್ದೆ ಮಾಡಿ ಬಿಡ್ತಾರೆ
ನಮ್ಮ ಭಾರತದಲ್ಲಿ ಟಿವಿಯಲ್ಲಿ ನೋಡೋಕೆ ಸುಮಾರು 900ಕ್ಕೂ ಅಧಿಕ ಚಾನೆಲ್ಗಳಿವೆ. ಇವುಗಳಲ್ಲಿ ಆಟದಿಂದ ಪಾಠದವರೆಗೆ ಎಲ್ಲಾ ರೀತಿಯ ಚಾನೆಲ್ಗಳಿವೆ. ಆದರೆ ನಾರ್ತ್ ಕೊರಿಯಾ ವಿಷಯಕ್ಕೆ ಬಂದ್ರೆ ಅವರು ಟಿವಿಯಲ್ಲಿ ನೋಡೋಕೆ ಎಷ್ಟು ಚಾನೆಲ್ಗಳು ಇರುತ್ತವೆ ಗೊತ್ತಾ? ಕೇವಲ 4 ಚಾನೆಲ್ಗಳು ಮಾತ್ರವೇ ಇರುತ್ತವೆ. ಈ 4 ಚಾನೆಲ್ಗಳನ್ನು ಕೂಡ ಅಲ್ಲಿನ ಪ್ರಭುತ್ವವೇ ನಿಯಂತ್ರಿಸುತ್ತೆ. ಸೋ ಗವರ್ನಮೆಂಟ್ ಯಾವ ಪ್ರೋಗ್ರಾಂ ಹಾಕಿದ್ರೆ ಅದನ್ನೇ ನೋಡಬೇಕು ಬಿಟ್ರೆ ಅವರಿಗೆ ಇನ್ನೊಂದು ಆಪ್ಷನ್ ಇರಲ್ಲ. ನನ್ನ ರೂಲ್ಸ್ ನನ್ನ ಇಷ್ಟ ಎಂಬಂತೆ ನಾರ್ತ್ ಕೊರಿಯಾ ಪ್ರವರ್ತಿಸುತ್ತೆ. ಅದಕ್ಕಾಗಿಯೇ ಕೊನೆಗೆ ಬಾಸ್ಕೆಟ್ಬಾಲ್ ಗೇಮ್ನಲ್ಲೂ ಕೂಡ ಪ್ರಪಂಚವೆಲ್ಲ ಒಂದು ರೀತಿಯ ರೂಲ್ಸ್ ಗಳನ್ನು ಇಟ್ಕೊಂಡು ಆಡ್ತಾ ಇದ್ರೆ ನಾರ್ತ್ ಕೊರಿಯಾ ಮಾತ್ರ ಬಾಸ್ಕೆಟ್ಬಾಲ್ ನಲ್ಲಿರುವ ರೂಲ್ಸ್ ಗಳನ್ನೇ ತಮಗೆ ಇಷ್ಟವಾದಂತೆ ಚೇಂಜ್ ಮಾಡ್ಕೊಂಡು ಆಡ್ತಾ ಇರ್ತಾರೆ. ನಾರ್ತ್ ಕೊರಿಯಾದಲ್ಲಿ ಏನಾದರೂ ಪ್ರಜೆಗಳಿಗೆ ಚೆನ್ನಾಗಿ ಉಪಯೋಗವಾಗಿರುವ ಅಂಶ ಇದೆ ಅಂದ್ರೆ ಅದು ಇದೆ. ಅದೇನಂದ್ರೆ ಅವರು ಯಾವುದೇ ರೀತಿಯ ಟ್ಯಾಕ್ಸ್ ಗಳನ್ನ ಕಟ್ಟಬೇಕಾಗಿಲ್ಲ. ಎಸ್, ನೀವು ಕೇಳಿದ್ದು ಕರೆಕ್ಟ್. 1974 ರಲ್ಲಿ ಈ ದೇಶದಲ್ಲಿ ಟ್ಯಾಕ್ಸ್ ಗಳನ್ನ ರದ್ದು ಮಾಡ್ತಾರೆ. ಇದರಿಂದ ಅಲ್ಲಿನ ಪ್ರಜೆಗಳು ಅಲ್ಲಿನ ಪ್ರಭುತ್ವಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಗಳನ್ನ ಕಟ್ಟಬೇಕಾಗಿಲ್ಲ. ಪ್ರಸ್ತುತ ನಾವು 21ನೇ ಶತಮಾನದಲ್ಲಿ ಇದ್ದೀವಿ. ಪ್ರಪಂಚವೆಲ್ಲ ಇದಕ್ಕೆ ಅನುಗುಣವಾಗಿರುವ ಕ್ಯಾಲೆಂಡರ್ ಅನ್ನು ಉಪಯೋಗಿಸ್ತಾ ಇದ್ರೆ ನಾರ್ತ್ ಕೊರಿಯಾ ಮಾತ್ರ ತಮ್ಮ ದೇಶದ ನಾಯಕ ಕಿಮ್ ಇಲ್ ಸಂಗ್ ಹುಟ್ಟಿದ ದಿನಾಂಕದಿಂದ ತಯಾರಿಸಿದ ಸ್ವಂತ ಕ್ಯಾಲೆಂಡರ್ ನ ಉಪಯೋಗಿಸುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಂದಿನ ದಿನಾಂಕ 22/9/2022 ಅನ್ಕೊಂಡ್ರೆ ಅದೇ ನಾರ್ತ್ ಕೊರಿಯಾದಲ್ಲಾದ್ರೆ 22/9/110. ಇದು ಹೇಗೆ ಬಂತು ಅಂದ್ರೆ ಕಿಮ್ ಇಲ್ ಸಂಗ್ ಹುಟ್ಟಿದ್ದು 1912 ಏಪ್ರಿಲ್ 15 ಅಂದ್ರೆ 1912 ಕೊರಿಯಾದಲ್ಲಿ ಅದು ಮೊದಲನೇ ವರ್ಷ. ಅಂದ್ರೆ ಇಂದಿಗೆ ಕಿಮ್ ಇಲ್ ಸಂಗ್ ಹುಟ್ಟಿ 110 ವರ್ಷಗಳಾಗಿದೆ. ಸೊ ನಮಗೆ ಇದು 2022 ಹೇಗೋ ಹಾಗೆಯೇ ಅವರಿಗೆ ಮಾತ್ರ ಇದು ಜುಚೆ 110ನೇ ವರ್ಷ. ಸೊ ಇವರು ಈ ರೀತಿ ತಯಾರಿಸಿದ ಕ್ಯಾಲೆಂಡರ್ ಅನ್ನು ಉಪಯೋಗಿಸ್ತಾರೆ. ನಾರ್ತ್ ಕೊರಿಯಾ ದೇಶದ ಹೆಸರನ್ನ ಕೇಳಿದ ತಕ್ಷಣ ಪ್ರತಿಯೊಬ್ಬರಿಗೆ ನೆನಪಾಗುವುದು ಈ ದೇಶದ ಅಧ್ಯಕ್ಷನಾದ ಕಿಮ್ನ ಕ್ರೂರತ್ವ. ನಾರ್ತ್ ಕೊರಿಯಾದಲ್ಲಿ ತಪ್ಪು ಮಾಡಿದ್ರೆ ಹಾಕುವ ಶಿಕ್ಷೆಗಳು ತುಂಬಾ ದಾರುಣವಾಗಿರುತ್ತವೆ. ಅವುಗಳಲ್ಲಿ ಒಂದೇ ಈ 3 generation ಆಫ್ ಪನಿಷ್ಮೆಂಟ್ ರೂಲ್. ಈ ರೂಲ್ ಪ್ರಕಾರ ಈ ದೇಶದಲ್ಲಿ ಯಾರಾದರೂ ಯಾರನ್ನಾದರೂ ಸಾಯಿಸಿದ್ರೆ ಆ ವ್ಯಕ್ತಿಯನ್ನ ಜೈಲಿಗೆ ಕಳಿಸುವುದಷ್ಟೇ ಅಲ್ಲ, ಆತನ ಕುಟುಂಬದ 3 ಪೀಳಿಗೆಯವರನ್ನ, ತನ್ನ ಕುಟುಂಬದವರನ್ನ, ತನ್ನ ಮಕ್ಕಳನ್ನ, ತನ್ನ ಮೊಮ್ಮಕ್ಕಳನ್ನ, ಹೀಗೆ 3 generation ಅಲ್ಲಿರುವ ಆತನ ಕುಟುಂಬದವರನ್ನ ಎಲ್ಲರನ್ನೂ ಕೂಡ ಜೈಲಿಗೆ ಕಳಿಸ್ತಾರೆ. ಆತನ ಜೊತೆಗೆ ಅವರು ಕೂಡ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಒಂದು ವೇಳೆ ಜೈಲಿನಲ್ಲಿ ಅವರಿಗೆ ಮಕ್ಕಳು ಹುಟ್ಟಿದ್ರು ಕೂಡ ಆ ಮಕ್ಕಳನ್ನು ಕೂಡ ಕೈದಿಗಳಾಗಿ ಜೈಲಿನಲ್ಲಿ ಇಡ್ತಾರೆ. ಯಾಕೆಂದ್ರೆ ಇದು ಅವರ ತಂದೆ ತಾಯಿಗಳ ರಕ್ತ ದೋಷ ಎಂದು ಅವರು ಭಾವಿಸ್ತಾರೆ. ಈ ಕಾನೂನು 1950ಕ್ಕೂ ಮುಂಚಿನಿಂದಲೇ ಚಾಲ್ತಿಯಲ್ಲಿದೆ. ಸಾಧಾರಣವಾಗಿ ನಮ್ಮ ದೇಶದಲ್ಲಿ ವಾರದಲ್ಲಿ 6 ದಿನಗಳು ಕೆಲಸದ ದಿನಗಳಾಗಿರುತ್ತವೆ, 1 ದಿನ ಹಾಲಿಡೇ ಇರುತ್ತೆ. ಆದ್ರೆ ನಾರ್ತ್ ಕೊರಿಯಾದಲ್ಲಿ ಮಾತ್ರ 6 ದಿನಗಳು ಕೆಲಸದ ದಿನಗಳಾಗಿದ್ರೂ ಕೂಡ ಉಳಿದ ಆ 1 ದಿನ ಕೂಡ ಹಾಲಿಡೇ ಕೊಡಲ್ಲ. ಆ ದಿನ ಅವರೆಲ್ಲ ಅವರ ದೇಶಕ್ಕಾಗಿ ವಾಲಂಟಿಯರ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ನಾರ್ತ್ ಕೊರಿಯಾದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಗವರ್ನಮೆಂಟ್ ರೇಡಿಯೋ ಇರುತ್ತೆ, ಅದು ಯಾವಾಗ್ಲೂ ಆನ್ ನಲ್ಲಿ ಇರಬೇಕು. ಒಂದು ವೇಳೆ ಯಾರಾದರೂ ಅದನ್ನ ಆಫ್ ಮಾಡಿದ್ರೆ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಆಕ್ಚುಯಲ್ ಆಗಿ ಹೇಳಬೇಕು ಅಂದ್ರೆ ನಾರ್ತ್ ಕೊರಿಯಾ ದೇಶ ತುಂಬಾ ಬಡತನದಲ್ಲಿದೆ. ಆದ್ರೆ ಈ ವಿಷಯವನ್ನ ಆ ದೇಶದವರು ಅಂಗೀಕರಿಸಲ್ಲ. ಅದಕ್ಕಾಗಿಯೇ ಇಲ್ಲಿ ಬಡವರ ಫೋಟೋ ತೆಗೆಯುವುದು ಕೂಡ ನಿಷೇಧಿಸಲಾಗಿದೆ. ಯಾಕೆಂದ್ರೆ ಈ ಫೋಟೋಗಳು ಹೊರಗಡೆ ಹೋದ್ರೆ ಈ ದೇಶದ ಪ್ರತಿಷ್ಠೆಗೆ ಪೆಟ್ಟು ಬೀಳುತ್ತೆ ಎಂದು ಇವರು ಭಾವಿಸ್ತಾರೆ. ಈ ದೇಶದಲ್ಲಿ ಜುಲೈ 8 ಮತ್ತು ಡಿಸೆಂಬರ್ 17 ಯಾವುದೇ ರೀತಿಯ ಫಂಕ್ಷನ್ಸ್ ಸೆಲೆಬ್ರೇಷನ್ಸ್ ಮಾಡ್ಕೋಬಾರದು. ಯಾಕೆಂದ್ರೆ ಈ 2 ದಿನಗಳು ಕಿಮ್ನ ತಂದೆ ಮತ್ತು ತಾತನ ಮರಣದ ದಿನಗಳು. ಯಾರಾದರೂ ನಾರ್ತ್ ಕೊರಿಯಾ ದೇಶವನ್ನ ನೋಡೋಕೆ ಅಥವಾ ಯಾವುದಾದ್ರೂ ಮುಖ್ಯವಾದ ಕೆಲಸದ ಮೇಲೆ ಹೋದ್ರೆ ಹೊರದೇಶದಿಂದ ಬಂದಿರುವ ಯಾರೇ ಆಗಿರ್ಲಿ ಅವರ ಮೊಬೈಲ್ ಫೋನ್ಸ್ ಗಳನ್ನ ವಿಮಾನಾಶ್ರಯದಲ್ಲಿ ಕೊಟ್ಟು ಬಿಡಬೇಕು. ಯಾಕೆಂದ್ರೆ ಇವರ ದೇಶದೊಳಗೆ ಯಾರನ್ನು ಕೂಡ ಫೋನ್ ಗಳಿಂದ ಅನುಮತಿಸಲ್ಲ. ಈ ದೇಶದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ರೂಲ್ಸ್ ಇರುತ್ತವೆ. ಅದಕ್ಕಾಗಿಯೇ ಪ್ರತಿ ಚಿಕ್ಕ ತಪ್ಪಿಗೂ ಕೂಡ ಶಿಕ್ಷೆ ಕೊಡ್ತಾರೆ. ಕೇವಲ 2.5 ಕೋಟಿ ಜನಸಂಖ್ಯೆ ಇದ್ರೂ ಕೂಡ ಇಲ್ಲಿನ ಜೈಲುಗಳಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಪ್ರಜೆಗಳು ಬಂದಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಈ ಜೈಲುಗಳ ಸುತ್ತಮುತ್ತಲು ಎಲೆಕ್ಟ್ರಿಕ್ ಫೆನ್ಸಿಂಗ್ ಅನ್ನ ಕೂಡ ಏರ್ಪಡಿಸಿದ್ದಾರೆ. ನಾರ್ತ್ ಕೊರಿಯಾದ ಶಾಲೆಗಳಲ್ಲಿರುವ ಮಕ್ಕಳಿಗೆ ಪ್ರಪಂಚ ಚರಿತ್ರೆಯ ಬಗ್ಗೆ, ಯುದ್ಧಗಳ ಬಗ್ಗೆ ಯಾವುವೂ ಕೂಡ ಬೋಧಿಸಲ್ಲ. ಕೇವಲ ಕಿಮ್ನ ತಂದೆಯ ಮತ್ತು ತಾತನ ಜೀವನ ಚರಿತ್ರೆಯನ್ನ ಮಾತ್ರವೇ ಬೋಧಿಸ್ತಾರೆ. ಈ ದೇಶದಲ್ಲಿರುವ ಪ್ರಜೆಗಳಿಗೆ ಅವರ ಮನೆಗಳ ಹೊರಗೆ ಅವರಿಗೆ ಇಷ್ಟವಾದಂತಹ ಪೇಂಟಿಂಗ್ ಅನ್ನ ಕೂಡ ಹಾಕಿಕೊಳ್ಳುವ ಸ್ವಾತಂತ್ರ್ಯವೂ ಇರಲ್ಲ. ಪ್ರತಿಯೊಬ್ಬರ ಮನೆ ಗ್ರೇ ಅಥವಾ ಬೂದಿ ಬಣ್ಣದಲ್ಲಿ ಮಾತ್ರವೇ ಇರಬೇಕು. ಹಾಗೆ ಇವರ ಮನೆಯ ಹೊರಗೆ ತಪ್ಪದೇ ಇವರ ನಾಯಕರ ಫೋಟೋಗಳು ಇರಬೇಕು. ಈ ದೇಶದ ಮುಖ್ಯಸ್ಥ ಕಿಮ್ ಜಾಂಗ್ ಸ್ವತಃ ತನ್ನ ಬಯೋಗ್ರಫಿಯನ್ನ ತಾನೇ ಬಿಡುಗಡೆ ಮಾಡಿಕೊಂಡಿದ್ದಾನೆ. ಅದರಲ್ಲಿ ಆತ 2 ಇಂದ್ರಧನಸುಗಳ ಮಧ್ಯದಿಂದ ಹುಟ್ಟಿದ್ದೀನಿ ಎಂದು, ಆ ಸಮಯದಲ್ಲಿ ಆಕಾಶದಲ್ಲಿ ಹೊಸದಾಗಿ ಒಂದು ನಕ್ಷತ್ರ ಹುಟ್ಟಿದೆ ಎಂದು ಬರೆದಿದ್ದಾನೆ. ಅಂದ್ರೆ ಪ್ರಜೆಗಳು ಈತನನ್ನ ದೇವರಾಗಿ ಭಾವಿಸಬೇಕು ಎಂದು ಇಂಡೈರೆಕ್ಟ್ ಆಗಿ ಹೇಳಿದ್ದಾನೆ. ಇಲ್ಲಿ ವಿಶೇಷ ಏನಂದ್ರೆ ಈ ದೇಶದ ವಾತಾವರಣವನ್ನು ಕೂಡ ಕಂಟ್ರೋಲ್ ಮಾಡುವ ಪವರ್ ಆತನಿಗೆ ಇದೆ ಎಂದು ಹೇಳ್ತಾ ಇರ್ತಾನೆ. ಈ ದೇಶದಲ್ಲಿರುವ ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆಯರು ಸ್ವಲ್ಪ ಕಾಲದವರೆಗೆ ಮಿಲಿಟರಿಯಲ್ಲಿ ತಪ್ಪದೆ ಸರ್ವಿಸ್ ಮಾಡಬೇಕಾಗುತ್ತೆ. ಬಹಳಷ್ಟು ದೇಶಗಳಲ್ಲಿ ಈ ರೂಲ್ ಇದ್ರೂ ಕೂಡ ಇಲ್ಲಿ ಕೆಲಸ ಮಾಡುವ ವರ್ಷಗಳು ಜಾಸ್ತಿ ಇರುತ್ತವೆ. ಗಂಡ
ಗಂಡಸರಲ್ಲಿ ಆದರೆ ಯಾರಿಗೆ 18 ವರ್ಷಗಳು ತುಂಬಿರುತ್ತವೆಯೋ ಅಂತವರು ಪ್ರತಿಯೊಬ್ಬರು ಕೂಡ ಕನಿಷ್ಠ 10 ವರ್ಷಗಳವರೆಗೆ ಮಿಲಿಟರಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ 2013 ರವರೆಗೆ ಇದು 13 ವರ್ಷಗಳವರೆಗೆ ಇತ್ತು ಇನ್ನು ಹೆಣ್ಣುಮಕ್ಕಳ ವಿಷಯಕ್ಕೆ ಬಂದ್ರೆ ಯಾರು ಹೈಸ್ಕೂಲ್ ಮುಗಿಸ್ತಾರೋ ಅವರೆಲ್ಲರೂ ಕೂಡ ಅವರಿಗೆ 23 ವರ್ಷ ವಯಸ್ಸು ಬರುವವರೆಗೆ ಮಿಲಿಟರಿಯಲ್ಲಿ ತಪ್ಪದೆ ಸೇವೆ ಮಾಡಬೇಕಾಗುತ್ತೆ ಇವಷ್ಟೇ ಅಲ್ಲ ಫ್ರೆಂಡ್ಸ್ ಇನ್ನು ಬಹಳಷ್ಟು ಇವೆ ಕಿಮ್ ತನ್ನ ಸ್ವಂತ ಮಾವನನ್ನ ಯಾಕೆ ನಾಯಿಗಳಿರುವ ಪಂಜರದಲ್ಲಿ ಹಾಕಿ ಸಾಯಿಸ್ತಾನೆ ಹಾಗೆ 2000 ಕ್ಕೂ ಅಧಿಕ ಹೆಣ್ಣುಮಕ್ಕಳನ್ನ ತನ್ನ ಶೃಂಗಾರಕ್ಕಾಗಿ ಯಾಕೆ ಬಂಧಿಸಿದಾನೆ ಹಾಗೆ ಇಲ್ಲಿನ ಪ್ರಜೆಗಳ ಡ್ರಿಂಕಿಂಗ್ ಶೃಂಗಾರ ಹೇಗಿರುತ್ತವೆ ಎಂಬ ಇಂತಹ ಎಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನಿಮಗೆ ಪಾರ್ಟ್ 2 ವಿಡಿಯೋದಲ್ಲಿ ತಿಳಿಸ್ತೀನಿ ಸೋ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಎಂಬ ಉದ್ದೇಶದಿಂದ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಅಂಡ್ ವಿಡಿಯೋ ಇಷ್ಟವಾದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನೆಲ್ ಅನ್ನು ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್